ವರುಣನ ಅವಾಂತರಕ್ಕೆ ಉತ್ತರ ಕರ್ನಾಟಕದ ಜನರು ನಲುಗಿ ಹೋಗಿದ್ದಾರೆ. ಹೊಲ ಗದ್ದೆಗಳಿಗೆ ನೀರು ನುಗ್ಗಿದ್ದು ಬೆಳೆಗಳು ನಾಶವಾಗಿವೆ. ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಅಷ್ಟೇ ಅಲ್ಲದೆ ದೇವಸ್ಥಾನಗಳಿಗೂ ಸಹ ನೀರು ನುಗ್ಗಿದ್ದು ಹಲವಾರು ದೇವಾಲಯಗಳು ಜಲಾವೃತಗೊಂಡಿವೆ. ಭೀಮಾ ಪ್ರವಾಹಕ್ಕೆ ಇಂಡಿ ತಾಲೂಕಿನಲ್ಲಿ ಕೀಡಿಗಿ ಗ್ರಾಮದ ಬಸವರಾಜೇಂದ್ರ ದೇವಸ್ಥಾನ ಹಾಗೂ ಶಿವಬಸವರಾಜೇಂದ್ರ ಶಿವಾಚಾರ್ಯರು ನಿರ್ಮಿಸುತ್ತಿರುವ ಶ್ರೀಮಠ ಸಂಪೂರ್ಣ ಮುಳುಗಿ ಹೋಗಿದ್ದು ದೇವರ ಪೂಜೆ ನಿಂತು ಹೋಗಿದೆ. ಮಠದಲ್ಲಿ ನೀರು ತುಂಬಿದ ಕಾರಣ ಶ್ರೀಮಠದ ಶಿವಬಸವರಾಜೇಂದ್ರ ಶ್ರೀಗಳು ಭಕ್ತರ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಶ್ರೀಮಠದ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಟ್ಟಡಕ್ಕಾಗಿ ತಂದಿದ್ದ ಸಿಮೆಂಟ್, ಕಡಿ, ಕಬ್ಬಿಣ ಇಟ್ಟಂಗಿಗಳೆಲ್ಲವೂ ನೀರು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಗೀಡಾಗಿವೆ ಎಂದು ಶ್ರೀಮಠದ ಶಿವಬಸವರಾಜೇಂದ್ರ ಶಿವಾಚಾರ್ಯರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರಿನ್ಸ್ ಟಿವಿ ಕನ್ನಡ. ನೋಟಿಫಿಕೇಶನ್ಗಾಗಿ ತಪ್ಪದೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ.